ಕೇಳ್ತಿದ್ದೀರ ಸುವರ್ಣ ನೋಡ್ತಿದ್ರೆ ಸಾಕು ಅವರೇನಾದ್ರೂ ನಾನು ಶರ್ಮಿಳಾ ಅವ್ರ ತಾಯಿ ಜೊತೆ ಇದ್ದಾಗ ನೋಡಿದ್ರೆ ನನ್ನ ಕತೆ ಮುಗಿತು ದೇವ್ರೆ ನೀನೇ ನನ್ನನ್ನು ಕಾಪಾಡಬೇಕು ಅಪ್ಪ ಹುಷಾರಾಗಿ ಬನ್ನಿ ಹುಷಾರಾಗೇ ಇದ್ದೀನಿ ಬಿಡು ಡಾಕ್ಟರ್ ಹೇಳಲಿಲ್ವಾ ಎಲ್ಲರೂ ನನ್ನ ದಸರಾ ಗೊಂಬೆ ತರ ನೋಡ್ತಿದ್ದೀರಾ ಯಾವಾಗಲೂ ನೋಡೇ ಇರ್ಲಿಲ್ವಾ ಮೂರು ದಿನದಿಂದ ನೀ ಮನೆಯಲ್ಲಿ ಇರ್ಲಿಲ್ವಲ್ಲಪ್ಪ ಅದಕ್ಕೆ ಹಾಗೆ ನೋಡ್ತಾ ಇದ್ದೀವಿ ಇನ್ನು ಮನೆಗೆ ಬಂದಿಯಲ್ಲ ಅಷ್ಟು ಸಾಕು ಬಿಡು ಇದು ನನ್ನ ಮನೆಯಪ್ಪ ಈ ಮನೆ ಋಣ ಇನ್ನು ತೀರಿಲ್ಲ ಅದಕ್ಕೆ ಕರ್ಕೊಂಡು ಬಂದಿದ್ದೆ ಅಲ್ಲೇ ಇರಪ್ಪ ನಾನೇ ಅಲ್ಲಿಗೆ ಬರ್ತೀನಿ ನೂರು ಕಾಲ ಸುಖವಾದ ಬಾಳಪ್ಪ ನಿಮ್ಮ ಮಗಳು ನನಗೆ ತೊಂದರೆ ಕೊಡದೆ ಹೋದ್ರೆ ನೂರು ಕಾಲ ಏನಪ್ಪ ಇನ್ನೂರು ಕಾಲ ಚೆನ್ನಾಗೇ ಇರ್ತೀನಿ ಈಗ ಆ ವಿಷಯ ಬೇಕಾ ಕೇಳೋ ಈಗ ತಾನೇ ಆಸ್ಪತ್ರೆಯಿಂದ ಬಂದಿದ್ದಾರೆ ನೆಮ್ಮದಿಯಿಂದ ಇರಕ್ಕೆ ಹೇಳು ಮದನ ಮಿತುನ ಅವರನ್ನ ಕೂರಿಸಿ ವಿಶ್ವ ನಮ್ಮ ನಸೀಮ್ ನೋಡಿದ್ಯಾ ನಿನ್ನ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ನಿನ್ನ ಆಸ್ಪತ್ರೆಗೆ ಸೇರಿದಾಗಿನಿಂದ ಪಾಪ ಅವನು ಸರಿಯಾಗಿ ನಿದ್ದೆ ಊಟನೇ ಮಾಡೋಕಾಗಿಲ್ಲ ಕಣ ತಾತ ನನ್ನ ಬಗ್ಗೆ ಬಿಡಿ ನಾನು ಏನು ಮಾಡದೇ ಇದ್ರೂ ಚೆನ್ನಾಗೇ ಇರ್ತೀನಿ ಸ್ವಲ್ಪ ಅವರಿಗೆ ರೆಸ್ಟ್ ತಗೊಳ್ಳಕ್ಕೆ ಹೇಳಿ ಹೌದಪ್ಪ ನೀವು ಇವಾಗ ರೆಸ್ಟ್ ಮಾಡಿ ಟೆನ್ಷನ್ ಮಾಡ್ಕೊಳ್ಳೋದನ್ನೆಲ್ಲ ಬಿಟ್ಬಿಡಿ ನನಗೆ ಯಾಕಮ್ಮ ರೆಸ್ಟು ನಾನು ಚೆನ್ನಾಗೇ ಇದ್ದೀನಿ ಅಂತ ಡಾಕ್ಟರ್ ಹೇಳಿದ್ರಲ್ಲ ಆಸ್ಪತ್ರೆಯಲ್ಲಿ ಇದ್ದು ಇದ್ದು ಬೇಜಾರಾಗೋಗಿದೆ ನಾಳೆನೇ ನಾನು ಅಂಗಡಿಗೆ ಹೋಗ್ತೀನಿ ಅಪ್ಪ ಈಗ ಅಂಗಡಿ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ಅದು ನೋಡ್ಕೊಳ್ಳಕ್ಕೆ ನಾವಿಲ್ವಾ ನೀವು ಹೇಗೆ ನೋಡ್ಕೊಳ್ತೀರಿ ಅಂತ ನನಗೆ ಗೊತ್ತು ಕಣ ಹಬ್ಬ ಹತ್ರ ಬರ್ತಾ ಇದೆ ಜನ ಜಾಸ್ತಿ ಬರ್ತಾರೆ ಎಲ್ಲರೂ ಹೆಚ್ಚಿಗೆ ಕೆಲಸ ಮಾಡಬೇಕು ಅಪ್ಪ ನೀವು ತಲೆ ಕೆಡಿಸ್ಕೋಬೇಡಿ ಸಂಪಾದನೆ ಮಾಡೋದು ಯಾವಾಗಲೂ ಇದ್ದಿದ್ದೆ ನೀವು ರೆಸ್ಟ್ ಮಾಡಿ ರಣತಿ ಈಗ ಇವ್ರನ್ನ ಸುಧಾರಿಸೋ ಜವಾಬ್ದಾರಿ ನಿಂದು ಟೈಮ್ ಟೈಮ್ಗೆ ಮಾತ್ರೆ ಕೊಡು ಹಾಗೆ ಊಟದ ವಿಷಯದಲ್ಲಿ ಪತ್ತೆ ಮಾಡ್ಬೇಕನ್ನೋದು ಗೊತ್ತು ತಾನೆ ಗೊತ್ತಿದೆ ಬಾವ ನೋಡ್ತಾರೆ ಅಪ್ಪ ಎಷ್ಟು ಬೇಗ ಹುಷಾರಾಗ್ತಾರೆ ಅಂತ ಪ್ರಣತಿ ನನ್ನಿಂದ ನಿನಗ್ಯಾಕೆ ತೊಂದರೆ ಇದ್ರಲ್ಲಿ ತೊಂದರೆ ಏನಿದೆ ಅಪ್ಪ ನೀವು ನನಗೆ ಜನ್ಮ ಕೊಟ್ಟಿಲ್ಲದೆ ಇರ್ಬೋದು ಆದರೆ ಮಗಳ ಸ್ಥಾನ ಕೊಟ್ಟಿದ್ದೀರ ಮಗಳಾಗಿ ಅಪ್ಪನ ಚೆನ್ನಾಗಿ ನೋಡ್ಕೋಬೇಕಾಗಿರೋ ನನ್ನ ಕರ್ತವ್ಯ ನೀವು ಇಲ್ಲದೆ ಇದ್ದಾಗ ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ ಹೌದಪ್ಪ ಇವತ್ತು ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಗ್ತಾ ಇದೆ ನಮಗೆ ನನಗೂ ಅಷ್ಟೇ ಕಣ್ರು ಆಸ್ಪತ್ರೆಯಿಂದ ಬಂದು ನಿಮ್ಮನ್ನು ಯಾವಾಗ ನೋಡ್ತೀನೋ ಅನ್ಕೊಳ್ತಿದ್ದೆ ಅಪ್ಪ ತಗೊಳ್ಳಿ ರಾಗಿ ಮಾಲ್ಟ್
ಊಟ ಮಾಡೋ ಹೊತ್ತಿನಲ್ಲಿ ಇದೇನಮ್ಮ ಕೊಡ್ತಿದ್ಯಾ? ಈಗ ಸದ್ಯಕ್ಕೆ ಇದೆ ನಿಮಗೆ ಊಟ ಅಪ್ಪ, ಡಾಕ್ಟರ್ ಲಿಕ್ವಿಡ್ ಫುಡ್ ಕೊಡ್ಬೇಕಂತ ಹೇಳಿದ್ದಾರೆ. ಸರಿ ಕೊಡು. ಸರಿ ವಯಸ್ಸಲ್ಲಿ ಮಾಡದೇ ಇರೋ ಪತ್ಯ ಈಗ ಮಾಡೋ ಹಾಗಾಯ್ತು. ಚೆನ್ನಾಗಿದೆ ಅಪ್ಪ, ನೀವು ರೆಸ್ಟ್ ತೊಳಿ, ನಾವು ಅಂಗಡಿಗೆ ಹೋಗ್ಬರ್ತೀವಿ. ನಾನು ಮನೇಲಿದ್ದೇನೋ ಮಾಡಿದೆ, ಕೆಲಸ ಇಲ್ಲದೆ ಮನೇಲಿ ಇರೋಕ್ಕಾಗಲ್ಲ ನನಗೆ. ವಿಶ್ವ, ನಾನೀಗ ಏನು ಮಾಡ್ತೀನಿ ಹೇಳು. ಟೈಮಿಗೆ ಸರಿಯಾಗಿ ತಿಂಡಿ ಊಟ ಮಾಡ್ತೀನಿ, ಬೇಜಾರಾದರೆ ಟಿ ವಿ ನೋಡ್ತೀನಿ, ಪುಸ್ತಕ ಓದ್ತೀನಿ, ಅದು ಬೇಜಾರಾದರೆ ನಿದ್ದೆ ಮಾಡ್ತೀನಿ. ಇನ್ಮೇಲೆ ನೀನು ಹಾಗೆ ಇರಬೇಕು. ನನಗಂತೂ ಒಳ್ಳೆ ಕಂಪನಿ ಸಿಗುತ್ತಪ್ಪ. ನನಗೆ ನಿಮ್ಮ ಹಾಗಿರೋಕ್ಕಾಗಲ್ಲ ಅಪ್ಪ. ಇವತ್ತು ಒಂದು ದಿವಸ ರೆಸ್ಟ್ ತಗೊಳ್ತೀನಿ, ನಾಳೆಯಿಂದನೇ ನಾನು ಅಂಗಡಿಗೆ ಹೋಗ್ತೀನಿ. ಯಾರು ಏನೇ ಹೇಳಿದ್ರು ನಾನು ಕೇಳಲ್ಲ. ಹೊರಡ್ತಿ? ಇವನು ಯಾರು ಮಾತನ್ನು ಕೇಳೋದಿಲ್ಲ, ತುಂಬ ಹಠವಾದಿ. ಅವ್ರು ಯಾಕೆ ಹೇಳ್ತಾರೆ ಅಂತ ನಾವು ಕೇಳೋಕ್ಕಾಗತ್ತಾ? ಇಂಥ ಸಮಯದಲ್ಲಿ ಅವ್ರು ಖುಷಿಯಾಗಿರ್ಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಖುಷಿ ಪಡೋ ಹಾಗೆ ಏನ್ ಮಾಡ್ಬೇಕು? ಈಗ ಅದನ್ನೆಲ್ಲ ಯೋಚನೆ ಮಾಡ್ತಾ ಕೂಡಕ್ಕೆ ನನಗೆ ಮನಸ್ಸಿಲ್ಲ. ನಾನು ರೂಮಲ್ಲಿ ಇರ್ತೀನಿ, ಏನಾದ್ರೂ ಯೋಚನೆ ಬಂದ್ರೆ ಬಂದು ಹೇಳು. ಅಪ್ಪ ಹುಷಾರಾಗಿ ಮನೆಗೆ ಬಂದ್ರಲ್ಲ ಅದಕ್ಕೆ. ಹೌದು ಅಚ್ಚು, ನನಗೂ ತುಂಬ ಖುಷಿ ಆಗ್ತಿದೆ. ಅವ್ರ ಅವತ್ತಿದ್ದ ಪರಿಸ್ಥಿತಿ ನೋಡಿ ನಾವೆಲ್ಲ ಅವ್ರನ್ನ ಕಳ್ಕೊಂಡ್ಬಿಡ್ತೀವೋ ಅಂತ ತುಂಬ ಭಯ ಆಗ್ತಿತ್ತು. ಸದ್ಯ ದೇವ್ರು ದೊಡ್ಡವನು, ಅವ್ರ ಪ್ರೀತಿ ನಮಗೆ ಮತ್ತೆ ಸಿಗೋ ಹಾಗೆ ಮಾಡಿಬಿಟ್ಟ. ಇನ್ಮೇಲೆ ಅವ್ರಿಗೆ ಯಾವುದೇ ರೀತಿ ನೋವಾಗದೇ ಇರೋ ಹಾಗೆ ನಾವು ನೋಡ್ಕೋಬೇಕು. ಅದಾಗಬೇಕು ಅಂದರೆ ಈ ಮನೇಲಿ ನಡೀತಿರೋ ಒಳ್ಳೆ ಜಗಳ ನಿಲ್ಲಬೇಕು, ಆಗ ಅವ್ರ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಅದಕ್ಕೆ ನಾನು ಪರಿಹಾರ ಹುಡುಕ್ತೀನಿ. ಆದರೆ ಈಗ ಸದ್ಯಕ್ಕೆ ನನ್ನವ್ರಿಗೆ ನೀನು ಔಷಧಿ ಕೊಡ್ಬೇಕು. ಶುರು ಹಚ್ಕೊಂಡ್ಯಾ ನೋಡು, ನನಗೆ ರೊಮ್ಯಾನ್ಸ್ ಮಾಡೋಕ್ಕೆ ಟೈಮ್ ಇಲ್ಲ, ಇನ್ನು ತುಂಬ ಕೆಲಸ ಇದೆ. ನಿನಗೆ ಯಾವಾಗ ತಾನೇ ಕೆಲಸ ಇಲ್ಲ? ಆ ದೇವರೇನಾದರೂ ರಾತ್ರಿ ಮಲ್ಗೋ ಟೈಮ್ ಫಿಕ್ಸ್ ಮಾಡಿರಲಿಲ್ಲ ಅಂದಿದ್ರೆ 24 ಗಂಟೆ ಕೆಲಸ ಮಾಡ್ತಾನೆ ಇರ್ತಿದ್ದೆ. ಸ್ವಲ್ಪ ನನ್ನ ಸೇವೆನ ಮಾಡಿ ರಾಣಿ ಅವರೇ. ನಿನ್ನ ಸೇವೆನಾ? ಯಾಕೆ, ಕೈ ಕಾಲು ಸರಿ ಇಲ್ವಾ? ಓ, ಕೈ ಕಾಲು ಸರಿ ಇಲ್ಲದೆ ಇರೋರ್ಗೇನೆ ನೀವು ಸೇವೆ ಮಾಡೋದಾ? ಹಾಗಿದ್ರೆ ನನ್ನ ಯಾಕೆ ಲವ್ ಮಾಡಿ ಮದುವೆ ಆಗ್ಬೇಕಿತ್ತು? ಯಾವ್ದಾರ ಕೈ ಕಾಲು ಸರಿ ಇಲ್ದೇ ಇರೋರ್ನ ಲವ್ ಮಾಡಿ ಮದುವೆ ಆಗ್ಬೇಕಿತ್ತು? ಒಬ್ಬ ಕೋಪ ನೋಡು ಎಷ್ಟು ಬೇಗ ಬರುತ್ತೆ. ಆಯ್ತಪ್ಪ, ಸೇವೆ ಮಾಡ್ತೀನಿ, ಆದ್ರೆ ನಂಗೊಂದು ಅನುಮಾನ ಇದೆ, ಬಗೆಹರಿಸ್ತೀಯಾ? ಈ ಟೈಮಲ್ಲೂ ಅನುಮಾನನಾ? ಪ್ಲೀಸ್ ಅಚ್ಚು. ನಾನು ನೀನೇನು ಹೇಳಿದ್ರು ಕೇಳೋದಿಲ್ಲ. ನಾನೀಗ ಲವ್ ಮಾಡೋ ಮೂಡಲ್ಲಿದ್ದೀನಿ. ಸ್ವಲ್ಪ ತಡ ಆದರೂ ನಮ್ಮ ರಾಜ ಹುಲಿಗಳು ಬಂದು ಬಾಗಿಲು ತಟ್ಬಿಡ್ತಾರೆ. ಅಚ್ಚು, ಅಣ್ಣ ಏನು ಯೋಚನೆ ಮಾಡ್ತಾ ಇದೀಯಾ? ಅಪ್ಪ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾಯ್ತು, ಖುಷಿಯಾಗಿರು. ನಾನು ಯೋಚನೆ ಮಾಡ್ತಾ ಇರೋದು ಅವ್ರ ಬಗ್ಗೆ ಅಲ್ಲ, ಅವ್ರನ್ನ ಈ ಸ್ಥಿತಿಗೆ ತಂದೋರ ಬಗ್ಗೆ. ಅಣ್ಣ, ಅಪ್ಪನಿಗೆ ಯೋಚನೆ ಮಾಡಬೇಡ ಅಂತ ಹೇಳಿ ನೀನೇ ಯೋಚನೆ ಮಾಡಿದ್ರೆ ಹೇಗೆ? ಮೊದಲು ಆಲೋಚನೆಗಳಿಂದ ಹೊರಗಡೆ ಬಾ. ಎಷ್ಟೇ ಪ್ರಯತ್ನ ಪಟ್ಟರು ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಕಣೋ. ನಿನ್ನ ಈ ರೀತಿ ನೋಡೋಕ್ಕಾಗ್ತಿಲ್ಲ. ನಾಳೆ ಲಾಯರ್ ಆಫೀಸ್ಗೆ ಹೋಗಿ ಮುಂದೇನು ಮಾಡಬೇಕು ಅಂತ ಮಾತಾಡ್ಕೊಂಬರ್ತೀನಿ. ಬೇಡ ಕಣೋ, ಅಪ್ಪನಿಗೆ ಈ ವಿಷಯ ಗೊತ್ತಾದರೆ ಮತ್ತೆ ಟೆನ್ಷನ್ ಮಾಡ್ಕೋತಾರೆ, ಅವ್ರು ನೋವು ಅನುಭವಿಸೋದು ನಿನ್ನ ನೋಡೋಕ್ಕಾಗಲ್ಲ. ಅಪ್ಪನ ಇಷ್ಟೊಂದು ಪ್ರೀತಿಸೋನು ಅವ್ರ ಹತ್ರ ಯಾಕಣ ಮಾತಾಡಲ್ಲ? ನೀನು ಅವ್ರ ಹತ್ರ ಮಾತಾಡಿದ್ರೆ ಅವರೆಷ್ಟು ಖುಷಿ ಪಡ್ತಾರೆ ಗೊತ್ತಾ? ಇದೊಂದು ಸಾಕು ಅವ್ರನ್ನ ಹುಷಾರು ಮಾಡೋದಕ್ಕೆ. ಮಾತಾಡಬೇಕು ಅಂತ ನಾನು ಪ್ರಯತ್ನ ಪಡ್ತೀನಿ,
ಆದರೆ ನನ್ನ ಸ್ವಾಭಿಮಾನ ಅಡ್ಡ ಬಂದ್ಬಿಡುತ್ತೆ. ಇವತ್ತಿನ ನನ್ನ ಸ್ಥಿತಿಗೆ ಅವರೇ ಕಾರಣ ಅನ್ನೋದು ನೆನಪಾಗುತ್ತೆ. ಅಪ್ಪಂಗೆ ಹೆಂಗೆ ಗೊತ್ತಿತ್ತು ಅದಕ್ಕೆ ಈ ರೀತಿ ಮಾಡ್ತಾರೆ ಅಂತ? ನಿಮ್ಮ ಲೈಫ್ ಚೆನ್ನಾಗಿರಲಿ ಅಂತ ಅವರು ಮದುವೆ ಮಾಡಿಸಿದ್ರು. ಅವ್ರ ಲೆಕ್ಕಾಚಾರ ತಪ್ಪಾಯಿತು. ಅದಕ್ಕೆ ಅಪ್ಪಂಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡೋದು ತಪ್ಪಲ್ವಾ? ಕೆಲವೊಂದ್ಸಲಿ ತಪ್ಪು ಅಂತ ಗೊತ್ತಿದ್ದು ಅಂತ ತಪ್ಪು ಮಾಡ್ತೀವಿ, ಅದನ್ನು ಸರಿಪಡಿಸ್ಕೊಳಕ್ಕಾಗಲ್ಲ. ಇವತ್ತು ಅಂಥದ್ದೇ ಒಂದು ತಪ್ಪು ನಡೆದೋಯ್ತು. ಯಾಕಣ್ಣ ಏನಾಯ್ತು? ನನ್ನ ಜೀವನದಲ್ಲಿ ಯಾರನ್ನ ನೋಡಬಾರ್ದು ಅಂತ ಅಂದ್ಕೊಂಡಿದ್ನೋ, ಅವಳು ಸಿಕ್ಕಿದ್ಲು. ಅಂದ್ರೆ ಹತ್ತಿಗೆ ಸಿಕ್ಕಿದ್ರಾ? ಹೌದು. ಅಂಗಡಿಲಿ ಕಲೆಕ್ಷನ್ ಮಾಡ್ಕೊಂಡು ಬರುವಾಗ ಎದುರಿಗೆ ಸಿಕ್ಕಿದ್ಲು. ಅವ್ರು ನಿಮ್ಮನ್ನು ಮಾತಾಡ್ಸಿದ್ರ? ಗುಳಿಯಲ್ಲಿ ಮಾತಾಡ್ಸಾಳೆ, ಧೈರ್ಯ ಬೇಕಲ್ಲವ. ಅವಳು ಮಾಡಿರೋ ತಪ್ಪಂತ ಗೊತ್ತಾದ್ಮೇಲೆ ಮಾತಾಡ್ಸಕ್ಕಾಗದೆ ಭಯದಿಂದ ಓಡೋದ್ಲು. ತಡೆದು ನೀವೇ ಮಾತಾಡಿಸ್ಬೇಕಿತ್ತು. ಯಾಕೆ ನಮ್ಮ ಜೀವನದಲ್ಲಿ ಈ ಥರ ಆಡ್ತಿದ್ದಾರೆ ಅಂತ ಕೇಳಬೇಕಿತ್ತು. ಜನ್ಮ ಕೊಟ್ಟ ಅಪ್ಪನ್ನೇ ಮಾತಾಡ್ಸೇ ಇರೋನು ನನ್ನ ಜೀವನಕ್ಕೆ ಕಳಂಕ ತಂದವಳ ಜೊತೆ ಮಾತಾಡ್ಸ್ತೀನ? ಎಷ್ಟೋ ದಿನ ಆದ್ಮೇಲೆ ಅವಳು ನೋಡಿದ್ದಕ್ಕೆ ಬೇಜಾರಾಯ್ತು. ಅದನ್ನ ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಉರಿದು ಹೋಗ್ತಾ ಇದೆ. ಅಣ್ಣ, ಇದೊಂದು ಕೆಟ್ಟ ಕನಸು ಅಂತ ಮರ್ತು ಬಿಡು. ಉಳಿದಿರೋದು ಅದೊಂದೇ ದಾರಿ ತಾನೆ. ಮನೆಯವರ ಸಂತೋಷ ನೆಮ್ಮದಿ ಹಾಳಾದ್ಮೇಲೆ ಅರಿಲೇಬೇಕು. ಆದರೂ ಇಷ್ಟು ದಿವಸ ನನ್ನ ಕಣ್ಣಿಗೆ ಕಾಣದೇ ಇರೋಳು ಇವತ್ತು ಎದುರು ಬಂದಲ್ಲ, ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಅಣ್ಣ, ಅದೊಂದು ಆಕಸ್ಮಿಕ ಅಷ್ಟೇ. ಅವರು ಒಂದು ವೇಳೆ ನಿನ್ನನ್ನು ಭೇಟಿ ಮಾಡಬೇಕು ಅಂತಲೇ ಬಂದಿದ್ದಿದ್ರೆ ನಿನ್ನ ಜೊತೆ ಮಾತಾಡದೆ ಹೋಗ್ತಾ ಇದ್ರಾ? ಅಣ್ಣ, ಸ್ವಲ್ಪ ಹೊತ್ತು ಇವನ್ನೆಲ್ಲ ಮರೆತುಬಿಟ್ಟು ರೆಸ್ಟ್ ತಗೋ. ಅಪ್ಪನ ಹೆಂಗೆ ಖುಷಿಯಾಗಿಡ್ಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ. ಇನ್ನೆಲ್ಲೋ ಖುಷಿ? ಖುಷಿ ಅನ್ನೋದು ಈ ಮನೆಯಲ್ಲಿ ಮರೀಚಿಕೆಯಾಗಿದೆ. ಆ ಸಿಗಲ್ಲ ಅಂತ ಗೊತ್ತಿದ್ದು ಅದನ್ನು ಮಾತ್ರ ನಾವು ಹುಡುಕೋ ಪ್ರಯತ್ನ ಬಿಡದೇ ಇಲ್ಲ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಈಗ ಸಭೆ ಯಾಕೆ ಕರೆದಿದ್ದು ಅಂತ ಕೇಳ್ಬೋದಾ? ಅದೇ ಅಣ್ಣ, ಅಪ್ಪನ ಹೇಗೆ ನೋಡ್ಕೋಬೇಕು ಅಂತ ಮಾತಾಡಬೇಕಿತ್ತು. ಅವ್ರನ್ನ ಅವ್ರ ಪಾಡಿಗೆ ಬಿಟ್ಟರೆ ಚೆನ್ನಾಗೇ ಇರ್ತಾರೆ. ಅದಕ್ಕೋಸ್ಕರ ಈ ರೀತಿ ಕೂತು ಹರಟೆ ಹೊಡೆದು ಸಮಯ ವ್ಯರ್ಥ ಮಾಡೋದ್ರಲ್ಲಿ ಏನೂ ಅರ್ಥ ಇರಲ್ಲ. ಹಾಗಲ್ಲ ಬಾವ, ನಿಮಗೆ ಗೊತ್ತಲ್ಲ ಅಪ್ಪನ ಒಂಟಿಯಾಗಿ ಎಲ್ಲೂ ಬಿಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲರೂ ಅವ್ರ ಜೊತೆಲಿದ್ದು ಅವ್ರು ಸಂತೋಷವಾಗಿರೋ ಹಾಗೆ ನೋಡ್ಕೊಳ್ಳೋಣ ಅಂತ. ಹೌದಣ್ಣ, ಟೀಚರ್ ಅನ್ನೋರು ಹೇಳೋದು ನಿಜ. ಒಂಟಿಯಾಗಿದ್ರೆ ಬೇಡದೇ ಇರೋ ಆಲೋಚನೆಗಳು ಬರೋದು ಸಹಜ. ನೀವೇನೋ ಅವ್ರ ಜೊತೆ ಮಾತಾಡಿ ಸಂತೋಷ ಪಡಿಸ್ತೀರಾ, ಆದರೆ ನಾನೇನು ಮಾಡಲಿ? ನನ್ನ ನೋಡಿದ್ರೆ ಉರಿದು ಬಿಡ್ತಾರೆ. ನಾನು ಅವ್ರ ಕಣ್ಮುಂದೆ ಇದ್ರೆ ಸಂತೋಷಕ್ಕಿಂತ ದುಃಖನೇ ಜಾಸ್ತಿ. ಅದಕ್ಕೆ ಇದರಲ್ಲಿ ನನ್ನ ಪಾಲು ಏನೂ ಇರಲ್ಲ. ನಿಮ್ಗೇನು ಬೇಕೋ ಅದನ್ನು ಮಾಡ್ಕೊಳ್ಳಿ. ನರಸಿಂಹ, ಎಲ್ಲ ತಿಳಿದಿರೋ ನೀನೇ ಹೀಗೆ ಮಾತಾಡಿದ್ರೆ ಹೇಗು? ಈ ವಿಷಯದಲ್ಲಿ ನಿನ್ನ ಸಹಾಯ ಬೇಕು ಕಣೋ. ನಾನು ಸಹಾಯ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರು ಸಂತೋಷವಾಗಿರ್ತಾರಂದ್ರೆ ನಾನೇನು ಮಾಡೋಕ್ಕೂ ಸಿದ್ಧ. ಆದರೆ ನನ್ನಿಂದ ಅವ್ರಿಗೆ ಯಾವ ಸಂತೋಷನೂ ಸಿಗಲ್ಲ. ಹಾಗೆ ಯಾಕೆ ಅಂದ್ಕೊಳ್ತೀಯ ಅಣ್ಣ? ನೀವಿಬ್ರು ಒಂದಾಗೋದಕ್ಕೆ ಇದೇ ಸರಿಯಾದ ಸಮಯ. ನೀವೇ ಹೋಗಿ ಅಪ್ಪನ ಮಾತಾಡಿಸಿದ್ರೆ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಅಪ್ಪನ ಸಂತೋಷಕ್ಕೋಸ್ಕರ ಸೋಲೋದ್ರಲ್ಲಿ ತಪ್ಪಿಲ್ಲ. ಕೆಲವು ಸೋಲುಗಳು ಸಂಬಂಧವನ್ನು ಗಟ್ಟಿ ಮಾಡುತ್ತೆ. ಒಟ್ಟಿನಲ್ಲಿ ಎಲ್ಲರೂ ಸೇರಿ ನನ್ನ ಸೋಲಿಸ್ಬೇಕು ಅಂತಿದ್ದೀರಾ? ಸೋತರು ಗೆಲುವು ನಿಮ್ದೇ ಅಲ್ವಾ ಬಾವ? ನೀವ್ ಯಾರಿಗೋಸ್ಕರ ಸೋಲ್ತಿದ್ದೀರಾ? ಅಪ್ಪನಿಗೋಸ್ಕರ ತಾನೆ. ಸೋತ್ ಗೆಲ್ಲೋದ್ರಲ್ಲೂ ಒಂಥರ ಖುಷಿ ಸಿಗುತ್ತೆ. ಸರಿ, ಈಗ ಏನ್ ಮಾಡ್ಬೇಕು ಹೇಳಿ? ನೀವೆಲ್ಲರೂ ಅಪ್ಪನ ಹೇಗೆ ಸಂತೋಷವಾಗಿ ನೋಡ್ಕೋಬೇಕು ಅನ್ನೋದನ್ನ ಹೇಳಿ. ಏನು ಎಲ್ಲರೂ ಒಟ್ಟಿಗೆ ಸೇರಿಕೊಂಡಿರೋ ಚರ್ಚೆ ಮಾಡ್ತಿರೋ ಆಗಿದೆ?
ಏನ್ ವಿಷಯ? ಅದು ಅಪ್ಪ ಈ ತರ ಕೂತ್ಕೊಂಡು ಮಾತಾಡಿ ತುಂಬಾ ದಿವಸ ಆಗಿತ್ತಲ್ಲ ಅದಕ್ಕೆ ಮಾತಾಡ್ತಾ ಇದೀವಿ ಅಪ್ಪ. ಹೀಗೆ ಮಾತಾಡ್ತಾ ಕೂತಿರ್ತಿರೋ ಅಥವಾ ಅಂಗಡಿ ಕಡೆ ಹೋಗ್ತಿರೋ? ಹೋಗಲ್ಲ ಅಂದ್ರೆ ಹೇಳಿ, ನಾನೇ ಹೋಗ್ತೀನಿ. ಇವರೊಬ್ಬರಿಗೆ ಅಂಗಡಿ ಕಡೆ ಗಮನ ಇರೋರ ತರ ಮಾತಾಡ್ತಾರೆ, ನಮಗೆಲ್ಲ ಯೋಚನೆನೇ ಇಲ್ಲ ಅನ್ಕೊಂಡಿದ್ದಾರೆ. ನಿರಂಜನ ಕಣ್ಣ ಮುಂದೆ ಇದ್ರೆ ಕೆಂಡ ಕಾರ್ತಾರೆ, ನಡಿ ಹೋಗೋಣ. ಯಾಕೋ ಹೀಗೆ ಮಾತಾಡ್ತೀಯಾ ನೋಡು, ಅವನು ಬೇಜಾರು ಮಾಡ್ಕೊಂಡು ಹೋದ. ಬದುಕೋ ದಾರಿ ಹೇಳಿದ್ರೆ ಬೇಜಾರು ಮಾಡ್ಕೊಂಡ್ರೆ ಹೇಗಪ್ಪ? ಒಂದ್ಸಲ ನಾನು ಈ ಮನೇಲಿ ಮಾತಾಡೋದೇ ತಪ್ಪು ಅನ್ಸತ್ತೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಯಾಕೋ ಹೀಗೆ ಮಾತಾಡ್ತೀಯಾ ನೋಡು, ಅವನು ಬೇಜಾರು ಮಾಡ್ಕೊಂಡು ಹೋದ. ಬದುಕೋ ದಾರಿ ಹೇಳಿದ್ರೆ ಬೇಜಾರು ಮಾಡ್ಕೊಂಡ್ರೆ ಹೇಗಪ್ಪ? ಒಂದ್ಸಲ ನಾನು ಈ ಮನೇಲಿ ಮಾತಾಡೋದೇ ತಪ್ಪು ಅನ್ಸತ್ತೆ. ಇದೇ ನಾವು ಮಾಡೋ ತಪ್ಪು. ಅವ್ರನ್ನ ಸಂತೋಷವಾಗಿ ನೋಡ್ಕೋಬೇಕು ಅಂದ್ರೆ ಈ ರೀತಿ ಮಾತಾಡಿ ನೋವು ಕೊಡ್ತೀವಿ. ಯೋಚನೆ ಮಾಡಬೇಡಿ, ಅದಕ್ಕೆ ನಾನು ಅಪ್ಪನ ಜೊತೆ ಮಾತಾಡ್ತೀನಿ, ಅವ್ರನ್ನ ನಗಿಸ್ತೀನಿ. ಅಪ್ಪ ಅಪ್ಪ, ಇಲ್ಲಿಗೆ ಯಾಕೋ ಬಂದೆ? ನೀವು ಕೋಪ ಮಾಡ್ಕೋಬೇಡಿಪ್ಪ, ಕೋಪ ಮಾಡ್ಕೊಂಡ್ರೆ ನೀವು ಚೆನ್ನಾಗಿ ಕಾಣಿಸಲ್ಲ. ಯಾವಾಗ್ಲೂ ನಗ್ನಾಗ್ತಾ ಇರ್ಬೇಕು. ಅಪ್ಪ ಯಾವಾಗ್ಲೂ ನಗ್ನಾಗ್ತಾ ಇದ್ರೆ ಆಯಸ್ಸು ಜಾಸ್ತಿ ಆಗತ್ತಂತೆ. ಇದನ್ನ ಹೇಳೋಕೆ ಇಲ್ಲಿಗೆ ಬಂದ್ಯಾ? ನಾನು ಓಡಾಡಿರೋಷ್ಟು ನೀನ್ ನಿದ್ರೆ ಮಾಡಿಲ್ಲ, ನನಗೆ ಬುದ್ಧಿ ಹೇಳಕ್ ಬರ್ತಾನೆ. ಅಪ್ಪ ನೀವ್ ಆವಾಗ ಅಷ್ಟೊಂದು ಓಡಾಡಿರೋದಕ್ಕೆ ಈಗ ಇಷ್ಟು ಸ್ಟ್ರಾಂಗ್ ಆಗಿರೋದು? ಅಪ್ಪ ನಿಮ್ಮನ್ನ 5 ಮಕ್ಕಳು ತಂದೆ ಅಂದ್ರೆ ಯಾರಿಗೂ ನಂಬಿಕೆ ಬರಲ್ಲ. ಯಾಕಪ್ಪ ನಗು ಬರ್ಲಿಲ್ವಾ? ನಾನ್ ಜೋಕ್ ಮಾಡಿದ್ದು. ಇದು ಜೋಕಾ? ನಗ್ಬೇಕಾ? ಬೇಡಪ್ಪ, ಈ ರೀತಿ ನಗೋದಕ್ಕಿಂತ ನಗದೇ ಇರೋದೇ ವಾಸಿ. ಅಪ್ಪ ನಿಮ್ಗೆ ಈ ಜೋಕ್ಸ್ ಎಲ್ಲ ವರ್ಕೌಟ್ ಆಗಲ್ಲ, ಒಂದ್ ನಿಮಿಷ ಇರಿ ಬಂದೆ. ಏನಾಗಿದೆ ಇವನಿಗೆ? ಯಾವತ್ತು ಸಲಗೆಯಿಂದ ಮಾತಾಡದೆ ಇರೋನು, ಇವತ್ತು ಬಂದು ನನ್ನ ತಲೆ ತಿಂತಿದಾನಲ್ಲ. ಅಪ್ಪ ಅಪ್ಪ ಇಲ್ಲಿ ನೋಡಿ, ಇದನ್ ಯಾಕೋ ತಂದೆ? ಅಪ್ಪ ಇದು ನಿಮ್ಗೋಸ್ಕರ. ಯಾಕೆ? ಆಚೆ ಇಟ್ರೆ ನಾನು ನೀರ್ ಹಾಕಲ್ಲ ಅಂತಾನ? ಅಪ್ಪ ಇದು ಅಂತಿಂತ ಗಿಡ ಅಲ್ಲ, ವಾಸ್ತು ಗಿಡ. ಇದನ್ನ ರೂಮಲ್ಲಿ ಇಟ್ಕೊಂಡ್ರೆ ಒಳ್ಳೇದಾಗತ್ತಂತೆ. ಒಂದ್ ಗಿಡದಿಂದ ಒಳ್ಳೇದಾಗೋದಾಗಿದ್ರೆ ಎಲ್ರು ರೂಮಲ್ಲಿ ತಂದ್ ಗಿಡನ ಇಟ್ಕೊಳ್ತಾ ಇದ್ರು. ಇದ್ರಲ್ಲೆಲ್ಲ ನಂಗೆ ನಂಬಿಕೆ ಇಲ್ಲ, ತೊಗೊಳಗೋ. ಅಪ್ಪ ಮದನ್ ಏನ ಅದು? ನೋಡೋಣ ಅಪ್ಪನ, ಈ ವಾಸ್ತು ಗಿಡದ ಬಗ್ಗೆ ಹೇಳಿದ್ರೆ ಅಪ್ಪನಿಗೆ ನಂಬಿಕೆನೆ ಬರ್ತಾ ಇಲ್ಲ. ಅಣ್ಣ ನೀನಾದ್ರೂ ಈ ಗಿಡದ ಬಗ್ಗೆ ಅಪ್ಪನ್ಗೆ ಹೇಳೋಣ. ನನಗೆ ಇದ್ರ ಬಗ್ಗೆ ಎಲ್ಲ ಕೇಳಬೇಡ, ಬೇಕಾದ್ರೆ ಸೀರೆ ಬಗ್ಗೆ ಕೇಳು, ಅಚ್ಚುಕಟ್ಟಾಗಿ ಹೇಳ್ತೀನಿ. ಒಂದು ಕೆಲಸ ಮಾಡು, ಇದೇ ಥರ ಇನ್ನೂ 2 ಗಿಡ ತಂದ್ಕೊಡ್ತೀನಿ, ಚೆನ್ನಾಗಿ ಬೆಳೆಸು. ರಸ್ತೆಲ್ಲಂತೂ ಹೇಗೂ ಗಿಡಗಳಿಲ್ಲ, ಮನೇಲಾರ ಇದ್ಗಳೇ ನೋಡಿ. ಅದಕ್ಕೆ ಅಣ್ಣ ಹೇಗೆ ಮಾತಾಡ್ತಾನೆ? ಯಾರು ಏನಾದರೂ ಹೇಳ್ಕೊಳ್ಳಿ, ನೀನೇ ಈ ಗಿಡದ ಬಗ್ಗೆ ಹೇಳು. ಅದಕ್ಕೆ ಈ ಗಿಡಕ್ಕೆ ಮನಸ್ಸು ಅಂತ ಹೆಸರಿಟ್ಟಿದ್ದೀನಿ. ಈ ಮನಸ್ಸು ಮುಂದೆ ನಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡ್ರೆ ಈಡೇರುತ್ತೆ. ಉದಾಹರಣೆಗೆ ಅಪ್ಪ ಬೇಗ ಹಾಸ್ಪಿಟ್ಲಿಂದ ಹುಷಾರಾಗಿ ಬರಲಿ ಅಂತ ಕೇಳ್ಕೊಂಡಿದ್ದೆ. ನೋಡಿ ಅಪ್ಪ ಹೇಗೆ ಹುಷಾರಾಗಿ ಬಂದಿದ್ದಾರೆ. ಹಾಗಿದ್ರೆ ನಾನು ಹುಷಾರಾಗಿದ್ದು ಡಾಕ್ಟರ್ ಕೊಟ್ಟ ಟ್ರೀಟ್ಮೆಂಟ್ ಇಂದ ಅಲ್ವಾ? ಅಪ್ಪ ಕೆಲವೊಂದ್ಸಲಿ ನಮ್ ನಂಬಿಕೆ ಭಕ್ತಿಗೆ ಫಲ ಸಿಗುತ್ತೆ. ಡಾಕ್ಟರ್ ನಿಮ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ನಮ್ ಪ್ರಾರ್ಥನೆ ದೇವ್ರಿಗೆ ಮುಟ್ಟಿ ನೀವು ಹುಷಾರಾಗಿದ್ದೀರಾ ಅಂತ ಮದನ್ ಹೇಳೋ ಪ್ರಯತ್ನ ಪಡ್ತಿದ್ದಾನೆ ಅಲ್ವಾ ಮದನ್? ಹೌದು. ಅದಕ್ಕೆ ಈಗ ಈ ಗಿಡದ ಮುಂದೆ ಏನ್ ಬೇಡ್ಕೋತೀನಿ ಗೊತ್ತಾ? ಅಪ್ಪ ಯಾವಾಗ್ಲೂ ಸಂತೋಷವಾಗಿ ನಗ್ನಾಗ್ತಾ ಇರ್ಲಿ ಅಂತ ಬೇಡ್ಕೋತೀನಿ. ಮದನ ತಲಾಟೆ ಸಾಕು, ಇದನ್ನ ಹೊರಗಡೆ ಇಟ್ಟು ಓದ್ಕೊಳಕ್ ಹೋಗು. ಸುಮ್ನೆ ಏನೇನೋ ಮಾತಾಡಿ ನನ್ನ ತಲೆ ತಿನ್ಬೇಡ. ಅಪ್ಪ ಅದು ಹೇಳಿದ್ನಲ್ಲ ಹೋಗು ಅಂತ. Thank you.
For more updates, follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.